ಸಮಸ್ಯೆಗಳಿಂದ ನೆರೆ ಹಾವಳಿ ಪೀಡಿತಾದ ಉಪ್ಪರೋಣಿ, ವಡ್ರಗಲ್ಲಿ, ಔಟಿಗಲ್ಲಿ, ರಾಘವೇಂದ್ರ ಗುಡಿ, ಮಾಲಿಂಗೇಶ್ವರ ಗುಡಿ, ಪುಂಡಿಕೇರಿ ಓಣಿ, ಇನ್ನು ಹಳಿ ಜನತಾ ಪ್ಲಾಟು, ಅರ್ಧ ಗೋಕಾಕಣ ಮುಳುಗಡೆ ಆಗಿತ್ತು. ಈ ಮುಳುಗಡೆ ಪ್ರದೇಶಕ್ಕೆ ರಾಜ್ಯ ಕಂಡ ಧೀಮಂತ ನಾಯಕರು, ನಮ್ಮ ನಿಮ್ಮೆಲ್ಲರ ದನಿಗಳೂ ಆದ ಸತೀಶಣ್ಣ ಜಾರಕಿಹೊಳಿಯವರ ಒಂದು ಮಾರ್ಗದರ್ಶನದಲ್ಲಿ ಸತೀಶ್ ಶುಗರ್ಸ್ ಹಾಗೂ ಸತೀಶ್ ಫೌಂಡೇಶನ್ ವತಿಯಿಂದ ನೆರೆ ಪೀಡಿತ ಎಲ್ಲ ಓಣಿಗಳಲ್ಲಿ ಸಂಚರಿಸಿ ತಮ್ಮದೇ ಆದ ಒಂದು ಒಂದು 50-60 ಟ್ರ್ಯಾಕ್ಟರ್ ವ್ಯವಸ್ಥೆ, ಒಂದು 10-15 ಜೆ ಸಿ ಬಿ ಡೋಜರ್ ವ್ಯವಸ್ಥೆ ಇವನ್ನೆಲ್ಲ ಕರೆಸಿ ನಿಮ್ಮ ಎಲ್ಲ ಓಣಿಗಳನ್ನು ಮನೆಗಳನ್ನು ಎಲ್ಲ ಒಂದು ಸ್ವಚ್ಛ ಮಾಡಿ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದ ಸತೀಶಣ್ಣ ಜಾರಕಿಹೊಳಿಯವರು ತಮ್ಮ ಮುಂದೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹಾಗೂ ಸಮಸ್ತ ಗೋಕಾಕ್ ನಾಗರಿಕ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಬಯಸುತ್ತೇನೆ. ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದಕ್ಕೆ ಮೊದಲೇ ತಮಗೆಲ್ಲ ವಂದನೆಗಳು ಹೇಳುತ್ತಾ, ಇವತ್ತು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಕಳೆದ 6ನೇ ತಾರೀಕಿನ ದಿವಸ ನದಿಯ ಪ್ರವಾಹ ಹೆಚ್ಚಿಗೆ ಬಂದು ನಮ್ಮ ಗೋಕಾಕದ 1-11 ನಂಬರ್ ವಾರ್ಡ್ವರೆಗೆ ಆಲ್ಮೋಸ್ಟ್ ಆಲ್ ಎಲ್ಲ ನೀರಾಗಿ ಮುಣುಗಿದ್ದು. ಅವತ್ತು ಸಾಯಂಕಾಲ 6ನೇ ತಾರೀಕಿಗೆ ಸಾಯಂಕಾಲ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಲೋಳ್ಸೂರು ಬ್ರಿಡ್ಜ್ ಮೇಲೆ ಬಂದಾಗ ಬಹುಶಃ ನೀರು ಹೆಚ್ಚಾಗ್ತಾಯಿದೆ, ದಯಮಾಡಿ ಇಲ್ಲಿಗೆ ನದಿಯ ದಡದಲ್ಲಿರ್ತಕ್ಕಂಥ ಪ್ರದೇಶದ ಜನರೆಲ್ಲ ಬೇರೆ ಕಡೆ ಸ್ಥಳಾಂತರ ಆಗಬೇಕಂತ ವಿನಂತಿ ಮೇರೆಗೆ, ಹಾಗೂ ನಮ್ಮ ಸತೀಶ್ ಶುಗರ್ಸ್ ಸತೀಶ್ ಶುಗರ್ ಫ್ಯಾಕ್ಟ್ರಿಯ ಸಮೂಹದ ಎಲ್ಲ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿ ಎಲ್ಲ ಜನಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಮತ್ತು ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲು 7ನೇ ತಾರೀಕಿನಿಂದ ಪ್ರಾರಂಭವಾಯಿತು. ನಂತರ 7, 8, 9, 10 3-4 ದಿವಸ ನೀರು ಇರೋದರಿಂದ ಅತಿ ಹೆಚ್ಚಾಗೋದ್ರಿಂದ, ಯಾಕಂದರೆ ತಮಗೆಲ್ಲ ಗೊತ್ತಿರಬೇಕು ಈ ಬಾರಿ ಮಳೆ ಆಗಿದ್ದು ನೀರು ಎಲ್ಲರಿಗೂ ಏನಿತ್ತು, ನಮ್ಮ ಮನೆಗೆ ಇಲ್ಲಿಗೆ ಬರ್ತೈತಿ, ಮುಂದೆ ಬರೋಂಗಿಲ್ಲ, ನಮಗೇನು ತೊಂದರೆ ಆಗೋದಿಲ್ಲ, ಬಂದು ಇಳಿತೈತೆ ಅನ್ನೋ ತಲೆಯಾಗಿತ್ತು. ಬಟ್ ಈ ವರ್ಷ ಏನಾಗಿತ್ತು ಅಂದರೆ ಮಹಾರಾಷ್ಟ್ರ ಕಡೆ ಭಾಳಷ್ಟು ಮಳೆ ಆಗೋದರಿಂದ ಹಿಡ್ಕಲ್ ಡ್ಯಾಮ್ದಿಂದ 100,000 ನೀರನ್ನು ಹೊರಗಡೆ ಬಿಡ್ತಾಯಿದ್ರು, ಮುಂದೆ ಹಿರಣ್ಯಕೇಶ ನದಿಗೆ ನೀರು ಬರ್ತಾಯಿತ್ತು, ಮಾರ್ಕಂಡೆ ಮತ್ತು ಬಳ್ಳಾರಿ ನಾಲಾಗಳಿಂದ ಒಟ್ಟು ನಮ್ಮ ಗೋಕಾಕ್ ನಗರದ ಸುತ್ತಮುತ್ತಲ ಕನಿಷ್ಠ 2,00,000 ಕ್ಯೂಸೆಕ್ಸ್ ನೀರು ಹರಿತಿತ್ತು. ಸೊ ಹಾಗಾಗಿ 100 ವರ್ಷಕ್ಕೆ ಕೆಳಗೆ ಮೊದಲು ಬಂದಿತ್ತು, ಯಾರಿಗೂ ಹಿರಿಯರಿಗೂ ಗೊತ್ತಿಲ್ಲ. ಆದರೂ ಸತೀಶ್ ಜಾರಕಿಹೊಳಿ ಸಾಹೇಬ್ ಮುಂಜಾಗ್ರತಾ ಕ್ರಮವಾಗಿ ತೊಗೊಂಡು ತಮ್ಮ ಎಲ್ಲ ಟೀಮನ್ನು ತೆಗೆದುಕೊಂಡು ದಿನಾಂಕ 12ರಂದು ನೀರು ಇಳ್ಯಾಕತ್ತ ಮ್ಯಾಗ 12ನೇ ತಾರೀಕಿನಿಂದ ಸತೀಶ್ ಶುಗರ್ ಸಮೂಹದ ಎಲ್ಲ ಸಿಬ್ಬಂದಿಯನ್ನು ಕರ್ಕೊಂಡು ನೀರು ಹೆಂಗೆಂಗೆ ಇಳಿತೈತಿ ಹಂಗಂಗೆ ಎಲ್ಲ ಮುಂಚೆ ಯಾರ್ಯಾರು ಮನೆಗಳು ಬಿದ್ದಾವ ಅವರೆಲ್ಲ ಗಂಜಿ ಕೇಂದ್ರದಾಗ ಅದಾರೋ ಅವರಿಗೆಲ್ಲ ಊಟದ ವ್ಯವಸ್ಥೆ ಅಲ್ಲಿ ಸರ್ಕಾರದ ವತಿಯಿಂದ ಮಾಡ್ತಾಯಿದ್ರು, ಸಾರ್ವಜನಿಕರು ಬೇರೆ ಬೇರೆ ಉಳಿಂದ ತಂದು ಕೊಡ್ತಿದ್ರು, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಬಟ್ ನೀರು ಇಳಿಯೋದ ಮೇಲೆ ಇಮ್ಮಿಡಿಯೇಟಾಗಿ ಅದೇನು ಮನೆಗಳು ಬಿದ್ದಿರ್ತಾವೆ, ಸಾಂಕ್ರಾಮಿಕ ರೋಗಗಳು ಉತ್ಪತ್ತಿ ಆಗ್ತಾವೆ, ಅದಕ್ಕೆ ಸತೀಶ್ ಅವರು ಏನು ಮಾಡಿದರು, ತಮ್ಮ ಕಾರ್ಖಾನೆ ವತಿಯಿಂದ ಎಲ್ಲ ಮಂದಿಗೆ ಫಸ್ಟ್ ನೀರು ತೆಗೆದು, ನೀರು ಇಳ್ದಂಗೆ ರಾಡಿ ತೆಗೆದು ಅದನ್ನು ವ್ಯವಸ್ಥೆ ಮಾಡಿದರು. ದಿನಾಂಕ 15ನೇ ತಾರೀಕು ಆಗಸ್ಟ್ 15 ಇತ್ತು, ಆದರೂ ಸರಳ ರೀತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮ ಮುಗಿಸಿ ಎಲ್ಲ ಜನಗಳನ್ನು ತೊಗೊಂಡು ಜೆ ಸಿ ಬಿಗಳನ್ನು ಟ್ರ್ಯಾಕ್ಟರ್ಗಳು ತೊಗೊಂಡು ಮೊದಲನೇದಾಗಿ ಇಲ್ಲಿ ವಡ್ರ ಓಣಿಯಿಂದ ಹಿಡ್ಕೊಂಡು ಮಟನ್ ಮಾರ್ಕೆಟ್, ಫಿಶ್ ಮಾರ್ಕೆಟ್, ಜಲಾಲ್ಗಲ್ಲಿ ಕೆಳಗಿಂದ ದಾಳಂಬರಿ ತೋಟ, ಕಿಲ್ಲಾ, ರಾಘವೇಂದ್ರ ಗುಡಿ, ಹಿಂಗೆಲ್ಲ ಅನೇಕ ಕಡೆ ಎಲ್ಲ ಸ್ವಂತಕ್ಕೆ ತಾವೇ ಸ್ವತಃ ಎಲ್ಲ ಕಡೆ ಅಡ್ಡಾಡಿ ನೋಡಿ ಈ ಜನರಿಗೆ ತೊಂದರೆ ಆಗಬಾರ್ದು, ಭಾಳಷ್ಟು ಜನ ಬಡವರು ಅದಾರ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಟ್ರ್ಯಾಕ್ಟರ್ ಜೆ ಸಿ ಬಿಗಳಿಂದ ಎಲ್ಲ ತೆಗಿಯೋಕೆ ಸ್ಟಾರ್ಟ್ ಮಾಡಿದರು. ತಮಗೆಲ್ಲ ಗೊತ್ತೈತೆ ಮೊದಲು ಎಲ್ಲ ರಸ್ತೆಗಳನ್ನು ತೆಗೆದು, ಒಂದು ವೇಳೆ ಅದನ್ನು ಡಿಲೇ ಮಾಡಿದ್ರೆ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಉತ್ಪತ್ತಿಯಾಗಿ ಇನ್ನೂ ಎಲ್ಲರಿಗೆ ಆರೋಗ್ಯದ ಮ್ಯಾಗೆ ಪರಿಣಾಮ ಬೀಳ್ತೈತೆ ಅನ್ನೋದು ಗಮನದಾಗಿಟ್ಕೊಂಡು ಭಾಳ ಒಂದು ಸತೀಶ್ ಸಾಹೇಬ್ ಎಲ್ಲರೂ ತಮ್ಮ ಪರವಾಗಿ ನಮ್ಮ ಎಲ್ಲರೂ ಪರವಾಗಿ ವಂದನೆಗಳನ್ನು ಹೇಳ್ಬೇಕಾಕೈತಿ. ಯಾಕಂದರೆ ಸಂಸ್ಥೆಗಳು ಮುಂದೆ ಬಂದ ಇಂಥ ಒಳ್ಳೆಯ ಕೆಲಸ ಮಾಡೋದು ಭಾಳ ವಿರಳ ಇರ್ತೈತಿ. ಸತೀಶ್ ಅವರು ತಮ್ಮ ಕ್ಷೇತ್ರದಾಗ ಯಮಕಣ್ಮಳ್ಳಿ ಕ್ಷೇತ್ರದಾಗ ಮಾಡೋದಲ್ಲದಾನ ಇಲ್ಲಿ ಎಲ್ಲ ಬಂದು ಹಗಲಿರೋಳು, ಯಾಕಂದರೆ ಅವ್ರದ್ದು ಸ್ವಂತ ಕಾರ್ಖಾನೆಗಳು ಕಟ್ಟುವಾಗ ಒಂದು ಹುಂಚಾಳ ಫ್ಯಾಕ್ಟ್ರಿ ಕಟ್ಟ್ಯಾರ, ಇನ್ನೊಂದು ಹುದಲಿ ಫ್ಯಾಕ್ಟ್ರಿ ಕಟ್ಟ್ಯಾರ, 11 ತಿಂಗಳದಾಗ ಒಂದು ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಿದ್ದಾರೆ. ಬಟ್ ಆ ಕಾರ್ಖಾನೆ ಕಟ್ಟುವತ್ನಾಗೂ ಸಹಿತ ಅಷ್ಟು ಸಲ ಅಲ್ಲಿ ಹೋಗಿರ್ದಿಲ್ಲ ಅವರು, ಅಷ್ಟು ಇಲ್ಲೆಲ್ಲ ತಮ್ಮ ಕಷ್ಟದಾಗದರೆ ನಿಮ್ಗೆ ಒಳ್ಳೇದು ಮಾಡಬೇಕು, ಬಡವರ ಕಷ್ಟಗಳ ಸ್ಪಂದನೆ ಮಾಡ್ಬೇಕನ್ನು ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಮ್ಮೆಲ್ಲ ರಿಯಾಜ್ ಚೌಗ್ಲಾರ ಟೀಮ್ ಇರ್ಬೋದು, ತಮ್ಮ ಅವರ ಕೈಯಾಗಿರೋ ಎಲ್ಲ ಶಿಷ್ಯರನ್ನು ಉಪಯೋಗ ಮಾಡಿಕೊಂಡು ತಮಗೆಲ್ಲ ಹೆಲ್ಪ್ ಮಾಡೋಕೆ ಪ್ರಯತ್ನ ಮಾಡಿದರು. ಅದಕ್ಕೆ ತಾವು ಎಲ್ಲ ಕೂಡ ತಾವು ದಿವಸ ನೋಡಿದಿರಿ. ಇನ್ನು ಮುಖ್ಯವಾಗಿ ಮುಂದಿನ ವಿಚಾರನ ಸಾಹೇಬರು ಮಾತಾಡ್ತಾರೆ. ಇನ್ನೊಂದು, ಈಗಾಗಲೇ ಮೊನ್ನೆ ಜಿಲ್ಲಾ DC ಅವರು ಬಂದಾಗ ಹೇಳಿದರು, ಮನೆ ಕಳ್ಕೊಂಡವ್ರಿಗೆ 10,000 ಕೊಡ್ತೀವಿ,
ಮನೆ ಕಟ್ಟಲಿಕ್ಕೆ 5 ಲಕ್ಷ ಕೊಡ್ತೀವಿ. ಈಗ ಸಮಸ್ಯೆ ಏನು ಬಂದೈತೆ ಅಂದರೆ ಬಾಡಿಗೆ ಇರೋರಿಗೆ, ನಿಮ್ಮ ಮನೆ ಇರ್ತೈತೆ ಬಾಡಿಗೆ ಇದ್ದವರೆಲ್ಲ ಸಾಮಾನು ಕಳ್ಕೊಂಡವ್ರು, ಅಂಥವ್ರಿಗೆ ಏನಾದರೂ ಹಣ ಕೊಡೋದಂತೇಳಿ ಮನೆ ಇಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಮಾತಾಡಿದ್ರೆ ಅದರ ಸವಿಸ್ತಾರ ವಿಷಯವನ್ನು ಸತೀಶ್ ಜಾರಕಿಹೊಳಿ ಸರ್ ತಮ್ಮ ಮುಂದೆ ಹೇಳ್ತಾರೆ, ತಾವು ದಯಮಾಡಿ ಶಾಂತರೀತಿಯಿಂದ ಕೇಳಬೇಕು. ಮತ್ತೇನೋ ತಮ್ಮದು ವೈಯಕ್ತಿಕ ವಿಚಾರಗಳೇನಿದ್ರೆ ಸಾಹೇಬ್ರ ಗಮನಕ್ಕೆ ತರಬೇಕಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಗೋಕಾಕ್ ನಗರದ ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಸೇರಿದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇಲ್ಲಿ ಏನು ನಿಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ, ಮತ್ತೆ ಪ್ರಭಾವ ಪೀಡಿತದಿಂದ ಮರಳಿ ಮತ್ತೆ ನಮ್ಮನ್ನು ಮೊದಲಿದ್ದ ವ್ಯವಸ್ಥೆಗೆ ತರಲಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ ಅವರಿಗೆಲ್ಲ ನಾವು ಇವತ್ತು ಅಭಿನಂದನೆ ಸಲ್ಲಲಿಕ್ಕೆ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಬಹುಶಃ ನೀವೆಲ್ಲ 50-60 ವರ್ಷಗಳ ಹಿಂದೆ ಕಂಡಂಥ ಒಂದು ಮಹಾಪುರನ್ನು ನಾವು ಮತ್ತೆ ಈ ವರ್ಷ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಸಂದರ್ಭದಲ್ಲಿ ಸತೀಶ್ ಶುಗರ್ಸ್ ಸಂಸ್ಥೆಯವರು ಮತ್ತು ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ಹಲವಾರು ಜನ ತಮ್ಮನ್ನು ತಾವು ಲೆಕ್ಕಿಸದೆ ನಿಮಗೋಸ್ಕರ ಏನು ಪ್ರಭಾವ ನಂತರ ಆಗಬಹುದ ಹಾನಿಯನ್ನು ತಪ್ಪಿಸ್ಲಿಕ್ಕೆ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಸೊ ವಿಶೇಷವಾಗಿ ನಮ್ಮ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿ ಇರ್ಬೋದು, ರಿಯಾಜ್ ಅವ್ರ ತಂಡ ಇರ್ಬೋದು, ನಗರಸಭೆಯ ಸದಸ್ಯರು ಇರ್ಬೋದು, ಮತ್ತು ಭಾಳಷ್ಟು ಜನ ಈ ನಗರವನ್ನು ಸ್ವಚ್ಛ ಮಾಡಲಿಕ್ಕೆ ತಮ್ಮ ಶಕ್ತಿ ಮೀರಿ ಇವತ್ತು ಅವರ ಪ್ರಯತ್ನ ಮಾಡಿದರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇವತ್ತು ಅವ್ರನ್ನೆಲ್ಲ ಇವತ್ತು ಕರೀವಿ ನಾವು. ಸೊ ಈಗಾಗಲೇ ಭಾಳ ಭಯಾನಕವಾದಂಥ ಪರಿಸ್ಥಿತಿಯನ್ನು ನಾವು ನೋಡಿದೆ. ಕಳೆದ 10 ದಿನಗಳಿಂದ ಸತತವಾಗಿ ನಮ್ಮ ಮನೆಗಳು, ಇಡೀ ಗೋಕಾಕು, ತಾಲೂಕು, ಬೆಳಗಾವಿ ಜಿಲ್ಲೆ ನೀರಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ಬಹುಶಃ ಮತ್ತೆ ಮುಂದೆ ಈ ರೀತಿ ಆಗಬಾರ್ದು ಅನ್ನುವ ಒಂದು ಕಲ್ಪನೆಯಿಂದ ನಾವು ಮುಂಜಾಗ್ರತೆ ಕ್ರಮವಾಗಿ ಕೆಲವು ವಿಚಾರಗಳನ್ನು ನಿಮಗೆ ಚರ್ಚಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಸಾಕಷ್ಟು ಜನ ನಿಮಗೆಲ್ಲ ನಿರಾಶ್ರಿತರಿಗೆ ಸರ್ಕಾರ ಗಂಜಿ ಕೇಂದ್ರ ಪ್ರಾರಂಭ ಮಾಡಿತ್ತು. ಬೇರೆ ಬೇರೆ ಬೆಂಗಳೂರಿನಿಂದ, ಮೈಸೂರಿನಿಂದ, ಎಲ್ಲ ಭಾಗದಿಂದ ನಿಮಗೆ ಸಾಮಗ್ರಿಗಳಿರ್ಬೋದು, ಚಾದರಗಳಿರ್ಬೋದು, ಚಾಪಿಗಳನ್ನು, ಬಟ್ಟೆಗಳನ್ನು ಕೊಡುವಂಥ ಪ್ರಯತ್ನ ಅವರು ಕೂಡ ಮಾಡೋ ಮೂಲಕ ಅವರು ತಮ್ಮ ಮಾನವೀಯತೆಯನ್ನು ಮೆರೆದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಕಳೆದ 11 ದಿವಸ ಸತತವಾಗಿ ಇವತ್ತು ನಿಮ್ಮ ಸ್ವಚ್ಛತಾ ಕಾರ್ಯಲ್ಲಿ ಮಾಡಿ ಇವತ್ತು ಸಂಪೂರ್ಣವಾಗಿ ಹೆಚ್ಚು ಕಮ್ಮಿ ನಾವು ಮುಗಿಸಿದ್ದೀವಿ. ಬಹುಶಃ ಈಗ ಯಾರು ಬಂದು ನೋಡಿದ್ರೆ ಬಹುಶಃ ಇಲ್ಲಿ ಮಹಾಪುರ ಬಂದಿದ್ದೀರಿ ಅನ್ನೋದು ಬಹುಶಃ ಅನುಮಾನ ಕೂಡ ಬರ್ತದೆ. ಅಷ್ಟು ನೀಟಾಗಿ ಕ್ಲೀನಾಗಿ ನಮ್ಮವರು ಸ್ವಚ್ಛ ಮಾಡಿದ್ದಾರೆ. ಅವ್ರಿಗೆ ಎಷ್ಟೇ ನಾವು ಧನ್ಯವಾದಗಳನ್ನ ಹೇಳಿದ್ರು ಕೂಡ ಭಾಳ ಕಡಿಮೆ. ಯಾಕಂದರೆ ಯಾರು ಅಲ್ಲಿ ಹೋಗದೆ ಅಂತ ಸ್ಥಳದಲ್ಲಿ ಹೋಗಿ ಕೆಲವು ವಸ್ತುಗಳನ್ನು ತೆಗೆದಾಗಲಿ, ಸತ್ತ ಪ್ರಾಣಿಗಳನ್ನು ತೆಗೆದಾಗಲಿ ಅಂತ ಕೆಲಸವನ್ನು ಕೂಡ ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ನಾವು ಎಷ್ಟೇ ಕೃತಿಗೂ ಕೂಡ ಭಾಳ ಕಡಿಮೆ ಅನ್ನೋ ಮಾತಾಡ್ತಾ. ಇನ್ನು ನಮ್ಮ ಮುಂದೆ ಭಾಳ ದೊಡ್ಡ ಚಾಲೆಂಜ್ ಕೂಡ ಇದೆ. ನಿಮಗೆಲ್ಲ ಮನೆಗಳ ನಿರ್ಮಾಣ ಆಗಬೇಕು, ಮತ್ತೆ ನೀವು ಸಹಸ್ಥಿತಿಗೆ ಬರಬೇಕು, ನಿಮ್ಮ ದಿನನಿತ್ಯ ಕೆಲಸ ನಿಮ್ಮ ಕೈಗೆ ಸಿಗಬೇಕನ್ನೋದು ನಮ್ಮೆಲ್ಲರ ಆಶೆ ಆಗಿದೆ. ಆ ನಿಟ್ಟಲ್ಲಿ ನಮ್ಮ ಕೆಲವು ಚಿಂತನೆಗಳನ್ನು ಕೂಡ ನಿಮಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೇವಲ ನಾವು ಗೋಕಾಕ್ ನಗರ ಅಷ್ಟೇ ಎಲ್ಲ ಸ್ವಚ್ಛ ಮಾಡಿಲ್ಲ, ಗೋಕಾಕ್ ನಗರ ಇರ್ಬೋದು, ಕೊಣ್ಣೂರು, ಲೋಳಸೂರು, ಸಿಂಗ್ಳಾಪುರ, ಬಸಳಿಗುಂದಿ, ನಲ್ಲಾಟಿ, ಬಳುಬಾಳ್, ಬೀರನಗಡ್ಡಿ, ಹುಣಚಾಳ್, ಒಡರಟ್ಟಿ, ಪುಲಗಡ್ಡಿ, ಮುಸ್ಕುಪ್ಪಿ, ಪಟಗುಂದಿ, ಹುಣಚಾಳ್, ಪಿವಾಯಿ, ಉದಗಟ್ಟಿ, ಅಡಿಗ್ನಾಳ್, ಕಲಾರ್ಕಪ್, ಚಿಗಡೋಳಿ, ಅಡಿಬಟ್ಟಿ, ಮೆಳವಂಕಿ, ಇಷ್ಟನ್ನು ಸತೀಶ್ ಶುಗರ್ಸಿಂದ ಮಾಡಿದ್ವಿ. ಇನ್ನು ಬೆಳಗಾವಿ ಶುಗರ್ನಿಂದ ಅಂಕಲಿಗೆ, ಇದು ನಮ್ಮ ಅಂಕಲಿಗೆ ಪ್ಲಸ್ ಅರ್ಜುನ್ ನಮ್ಮ ಎಮ್ ಕಡ್ ಮಾಡಿ ಕಾನ್ಸ್ಟಿಟ್ಯೂಸಿ, ಬಗರ್ನಾಳ್, ಬಸಾಪುರ್, ಚಿಕ್ಕಲ್ದಿಂಡಿ, ದಡ್ಡಿ, ಜಿಡ್ರಾಳ್, ಕೊಚ್ರಿ, ಕುಂದರಿಗೆ, ಮುಣಗುತ್ತಿ, ಮೋದಕ, ಪಾಶಾಪುರ್, ಸುಲ್ದಾಳ್, ಹಲವಾರು ಒಳಗನ್ನ 2 ಕಾರ್ಖಾನೆಯಿಂದ ನಾವು ಮಾಡೋ ಮೂಲಕ ನಾವು ಕೂಡ ನಮ್ಮ ಕೈಲಾದ ಸೇವೆಯನ್ನು ನಿಮಗೆಲ್ಲ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಒಟ್ಟು ಕೆಲಸದಲ್ಲಿ ಸುಮಾರು ಪ್ರಥಮ ದಿವಸ 2 JCB 8 ಟ್ರ್ಯಾಕ್ಟರ್ ಇತ್ತು, ನಂತರ 4 JCB 18 ಟ್ರ್ಯಾಕ್ಟರ್ ಮಾಡಿದ್ವಿ, ನಂತರ 8 JCB 36 ಟ್ರ್ಯಾಕ್ಟ್ರು, ಒಂದು ಡೋಜರು, ಸುಮಾರು 225 ಜನ ಲೇಬರ್
ನಮ್ಮ ಸಕ್ಕರೆ ಕಾರ್ಖಾನೆಯವ್ರನ್ನ ಬಿಟ್ಟು ಇಷ್ಟು ಜನ ನಿರಂತರವಾಗಿ ಗೋಕಾಕ್ ನಗರ ಸ್ವಚ್ಛ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ 3 ದಿನಗಳಲ್ಲಿ ಓಡಾಡಲಿಕ್ಕೆ ಒಳ್ಳೆ ರಸ್ತೆಗಳನ್ನು ಮಾಡಿದ್ವಿ. ಕೇವಲ 3 ದಿನಗಳಲ್ಲಿ, ಬಹುಶಃ 1 ತಿಂಗಳಾದರೂ ಬೇಕಾಗ್ತಿತ್ತು ಅಷ್ಟಿದ್ದೆಲ್ಲ ರಿಪೇರಿ ಮಾಡಲಿಕ್ಕೆ. ನಾವು ಕೇವಲ 3 ತಿಂಗಳಲ್ಲಿ ಮಾಡಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದರ ಜೊತೆಗೆ ಭಾಳಷ್ಟು ಸಂಘ ಸಂಸ್ಥೆಗಳು ಕೂಡ ಭಾಳ ಸಹಕಾರವನ್ನು ಮಾಡುವಂಥ ಪ್ರಯತ್ನವನ್ನು ಒಟ್ಟಾರೆಯಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಭಾಳಷ್ಟು ಕೆಲಸ ಮಾಡಿದ್ರು ಕೂಡ ಕೆಲವರು ಪ್ರಶಂಸೆ ಮಾಡಿದ್ರು, ಕೆಲವರು ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನಾವು ಭಾಳ ಯಾವುದೇ ನಿಸ್ವಾರ್ಥ ಸೇವೆ ಇಲ್ಲದೆ ನಮಗೂ ಯಾವುದೇ ಮುಂದಿನ ರಾಜಕೀಯ ಲಾಭ ಇಲ್ಲದೆ ನಾವು ಇದನ್ನೆಲ್ಲ ಮಾಡಿದ್ರು ಕೂಡ ಕೆಲವರು ಇದನ್ನು ಸ್ವಾಗತ ಮಾಡಿದ್ರು, ಕೆಲವರು ಇದನ್ನು ಟೀಕೆ ಮಾಡುವಂಥ ಪ್ರಯತ್ನ ಕೂಡ ಮಾಡಿದ್ದನ್ನು ನಾವು ಅಲ್ಲಲ್ಲಿ ನೋಡಿದ್ವಿ. ಆದರೆ ಇಲ್ಲಿ ಒಂದು ಮಾತು, ನಗರಸಭೆಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಸೊ ನಾವು ಕೆಲಸ ಪ್ರಾರಂಭ ಮಾಡಿದ ಮೇಲೆ ನಗರಸಭೆಯವರು ಕೆಲಸ ಮಾಡುವಂಥ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಮೊದಲೇ ಮಾಡ್ಬೋದಿತ್ತು ಅವ್ರು ನಮಗಿಂತ ನಮ್ಮ ಮುಂಚೆ. ಆದರೆ ಬಹುಶಃ ಅದರ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಕೆಲವರು ನಮ್ಮ ಕಡೆ ಕೆಲಸ ಮಾಡಲಿಕ್ಕೆ ಬರೋರು ಕೂಡ ಎದುರಿಸುವಂಥ ಪ್ರಯತ್ನ ಆಯಿತು, ಏ ನೀವು ಅಲ್ಲಿ ಹೋಗ್ಬೇಡಿ, ಇಲ್ಲಿ ಹೋಗ್ಬೇಡಿ, ಇಲ್ಲಿ ಯಾರ ಕಡೆ ಹೋಗೋ ಪ್ರಶ್ನೆ ಇಲ್ಲ, ಇಲ್ಲಿ ಜನರ ಸೇವೆ ಮಾಡೋದು ಭಾಳ ಮುಖ್ಯ. ಹೀಗಾಗಿ ನಾವು ಅದನ್ನ ಯಾವುದೋ ಲೆಕ್ಕಿಸದೆ ನಿಮಗೆ ಒಳ್ಳೆಯ ಸೇವೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಬಹುಶಃ ಇನ್ನು ಕೆಲವು ಜನ ಬರ್ಬೋದು, ಯಾಕಂದ್ರೆ ಇನ್ನು ಸರ್ಕಾರದಿಂದ ದುಡ್ಡು ಬರ್ತಿದೆ, ಅದರ ಕಮಿಷನ್ ತೊಗೊಳ್ಳಿಕ್ಕೆ ಇನ್ನು ಕೆಲವರೆಲ್ಲ ಓಡಾಡಲಿಕ್ಕೆ ಶುರು ಮಾಡ್ತಾರೆ, ನಿಮ್ಮ ಓಣೆಯಲ್ಲಿ ಬರ್ತಾರೆ. ಹಾಂ, ಅವ್ರ ಕಮಿಷನ್ಗೋಸ್ಕರ ಅಷ್ಟೇ ಕೆಲವು ನಗರಸಭೆ ಕೆಲಸ ಮಾಡಲಿಕ್ಕೆ ಮುಂದಾರೆ, ಇನ್ನು ಬರ್ತಾರೆ ಅವರು. ಈಗಾಗಲೇ ಕೂತು 70 ಕೋಟಿ ಬಂತು, 30 ಕೋಟಿ ಬಂತು, ಯಾರಿಗೆ ಮೆಂಬರ್ಗೆ ಹಚ್ಚಬೇಕಂತ ಅವರು ಹತ್ರಾಗದಾರೆ. ಮತ್ತು ಇಲ್ಲಿ ಕೆಲವ್ರಿಗೆ ಬಂದಾಗ ನಿಮಗೆ ದುಡ್ಡು ಕೂಡ ಕೊಡಲ್ಲ ಅಂತ ಹೆದರ್ಸುವಂಥ ಪ್ರಯತ್ನ ಮಾಡಿದ್ರೆ ಕೆಲವು ನಗರಸಭಾ ಸದಸ್ಯರಿಗೆ. ಸೊ ಅದೆಲ್ಲ ಏನಿದ್ರೂ ಕೂಡ ನಮಗೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಸೇವೆ ಮುಖ್ಯ ಇತ್ತಮ್ಮ. ನಾವು ಕೂಡ ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದಿದ್ದೀವಿ. ನಾವು ಬೇರೆ ಕಡೆ ಹೋದರೂ ಕೂಡ ನಮ್ಮ ಸೇವೆ ಅಂತ ನಿಮ್ಮ ಸೇವೆಯನ್ನು ನಾವು ಮಾಡಿದ್ದೀವಿ. ಈ ಸೇವೆ ಬಹುಶಃ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಕೊಂಡ್ಕೊಳ್ಳಿಕ್ಕೆ ಆಗೋಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ನಾವು ಗಳಿಸಿ ಇವತ್ತು ನಾವು ಭಾವಿಸ್ತಾ ಇದ್ದೀವಿ. ಈ ಸದಾ ನಿಮ್ಮ ಮನಸ್ಸಲ್ಲಿ ನಮ್ಮ ಸೇವೆ ಖಂಡಿತವಾಗಿ ಇರ್ತದೆ. ಸೊ ಹೀಗಾಗಿ ನಮ್ಮ ಜನಕ್ಕೆ ಎಷ್ಟೇ ರಾಜಕೀಯ ಒತ್ತಡ ಬಂದರೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಬಹುಶಃ ನಮ್ಮನ್ನು ನೋಡಿ ಈಗ ನಗರಸಭೆಯವರು ಕೂಡ ಅವರು ಅಲ್ಲಲ್ಲೆಲ್ಲ ಓಡಾಡ್ತಿದ್ದಾರೆ, ಅವರು ಬಹುಶಃ ಈಗ ನೆನಪಾಗಿರ್ಬೋದು ಅವರು. ಸೊ ನಮ್ಮನ್ನು ನೋಡಿ ಅವರು ಕೂಡ ನಮ್ಮ ರೀತಿ ಕೆಲಸ ಮಾಡಿದ್ರೆ ನಾವು ಕೂಡ ಸ್ವಾಗತ ಮಾಡ್ತೀವಿ, ಸಂತೋಷ ಕೂಡ ಆಗಿದೆ. ಆದರೆ ಇದನ್ನು ಮುಂಚೆ ಮಾಡಿದರೆ ಬಹುಶಃ ಇನ್ನೂ ಭಾಳ ಬೇಗ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಹಿಂದೆ ನಾವು ಗೋಕಾಕ್ ನಗರಕ್ಕೆ ಈ ರೀತಿ ನೀರು ಬರ್ತಂತೆ ಎಲ್ಲಿ ನಾವು ಹೋರಾಟ ಮಾಡಿದ್ದೀವಿ, 4 ನಂಬರ್ದಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ 13 ವರ್ಷಗಳ ಹಿಂದೆ. ಈಗಾಗಲೇ ಕೆಲವಣ್ಣ ನಮ್ಮ ನಗರಸಭಾ ಸದಸ್ಯರು ಮೊನ್ನೆ ಹೇಳಿದ್ದ ಹೆಸರು ಅವರು ಈಗಾಗಲೇ ಅಲ್ಲಿ ಅಡೋದಕ್ಕಿಂತ ಶೆಡ್ಗಳನ್ನು ಕಟ್ಟಿದ್ದಾರೆ. ಆ ಕಟ್ಟೋದ್ರಿಂದ ಇಷ್ಟೆಲ್ಲ ನೀರು ಇಲ್ಲಿ ಬರಬೇಕಾಯಿತು. ಅವು ಬಹುಶಃ ಅಂಗಡಿಗಳು ಇರದೇ ಇದ್ದರೆ ಇಷ್ಟು ನಮ್ಗೆ ಹಣ ಒತ್ತ ಭಾಳ ಕಡಿಮೆ ಆಗ್ತದೆ. ಆದರೂ ಕೂಡ ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರದಿಂದ ತೆಗೆಸುವಂಥ ಪ್ರಯತ್ನ ಮಾಡ್ತೀವಿ. ನೀವೆಲ್ಲರೂ ಬರಬೇಕು, ನಗರಸಭೆಗೂ ಬರಬೇಕು, ಮತ್ತು ಅಲ್ಲಿ ನೋಳ್ಸೂರ ಕಟ್ಟಿದ್ದಾರೆ ಅದು ಅಂಗಡಿಯಿಂದ ಇಷ್ಟೆಲ್ಲ ನಮಗೆ ಹೆಚ್ಚು ಲಾಸ್ ಆಗ್ತದೆ. ಆ ಅಂಗಡಿಗಳು ಇಲ್ಲದಿದ್ದರೆ ಇಷ್ಟು ನಮ್ಗೆ ಕಡಿಮೆ ಲಾಸ್ ಆಗ್ತದೆ. ಅದನ್ನು ತೆಗೆಯುವಂಥ ಪ್ರಯತ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಿಮ್ಮ ಸರ್ಕಾರ ನಮಗೆ ಖಂಡಿತವಾಗಿ ಅವಶ್ಯಕತೆ ಇದೆ ಅನ್ನುವ ಮಾತನ್ನು ನಾವು ಹೇಳ್ತೀವಿ. ಬಹುಶಃ ಭಾಳಷ್ಟು ಜನ ಬರಬೇಕಾಗಿತ್ತು, ಇಲ್ಲೇ ಇರಬೇಕಾಗಿತ್ತು, ನಿಮ್ಮ ಸೇವೆ ಮಾಡಬೇಕಾಗಿತ್ತು. ರಾಜಕೀಯವಾಗಿ ಸುಮಾರು 100 ಕೋಟಿ ರೂಪಾಯಿ ಮಾಡಿದ್ರು ಕೂಡ ಇವತ್ತು ನಿಮ್ಮನ್ನ ಕಷ್ಟ ಕೇಳಕ್ಕೆ ಬರೋದಿಲ್ಲ. ಹಾಂ, ಎಲೆಕ್ಷನ್ನಾಗ ಬಂದಾಗ ಗರಂ ಗರಂ 500 ನೋಟು ಕೊಟ್ಟರೆ ಮುಗಿದಂತ ತಿಳಿದ್ಬಿಟ್ಟಾರೆ. ಹಾಂ, ಹೆಂಗಾರು 500 ನೋಟು ಕೊಟ್ಟರೆ ಓಟ್ ಹಾಕ್ತಾರೆ, ಮತ್ತು ಕೆಲಸ ಸೇವೆ ಹಾಕ್ಬೇಕಂತ. ಅಮ್ಮ ಪಾಸ್ವರ್ಡ್ ನೋಡಿದ್ಯಾ ಅಥವಾ? ಹಾಂ, ಹೋಗ. ಹಾಂ, ಹಂಗೆ ತಿಳ್ಕೊಂಡು ಬಿಟ್ಟಾರೋ ಅವ್ರು ನಮ್ಗೆ ಹೋಗಾಕಿದ್ದಾನ. 500 ರೂಪಾಯಿ ಕೊಟ್ರೆ ಅಂದ್ರೆ ಮತ್ತು 5 ವರ್ಷಕ್ಕೊಮ್ಮೆ ಬರೋದ, ಓಟ್ ಹಾಕ್ಸ್ಕೊಳ್ಳೋದು, ಸೇವೆ ಅವಶ್ಯಕತೆ ಇಲ್ಲ. ಈಗ ನಿಮ್ಮನ್ನು ಸೇವೆ ಮಾಡೋರೆಲ್ಲ ಡೆಲ್ಲಿಯಾಗಿ ಕೂತಾರೆ ಮಂತ್ರಿ. ಹಾಂ, ಆ ಖಾತೆ ಬೇಕು, ಈ ಖಾತೆ ಬೇಕಂತ ಇಲ್ಲೆಲ್ಲ ಉಳಿದವರೆಲ್ಲ ಅವ್ರ ಮನೆ ಸ್ವಚ್ಛ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ, ಅವ್ರವ್ರ ಕಷ್ಟಗಳಲ್ಲಿ ಸ್ಪಂದನೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಅಧಿಕಾರ ಬೇಕಂತ ಹೊಡೆದಾಡ್ತಿದ್ದಾರೆ. ಅದಕ್ಕಾಗಿ ಅದು ನಿಮಗೆ ಬಿಟ್ಟು ವಿಚಾರ.
ನಾವೇನು ಸತೀಶ್ ಶುಗರ್ಸ್ ಅವಾರ್ಡ್ ಮಾಡ್ತೀವಿ, ಅದೇನು ಓಟ್ಗೋಸ್ಕರ ನಾವು ಮಾಡೋದಿಲ್ಲ, ಮಕ್ಕಳಿಗೆ ಓಟ್ ಮಾಡ್ತೀವಿ. ಇವತ್ತು ಈ ಕೆಲಸ ನಮ್ಮ ಕರ್ತವ್ಯ ಅಂತ ಈ ಕೆಲಸವನ್ನು ನೀವು ಮಾಡಿದ್ವಿ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಕೆಲಸ ನಾವು ಇನ್ನೂ ಇದೆ ರಿಯಾಜಲ್ಲೋ. ಇವತ್ತು 23ವರೆಗೆ ನಾವು ಟೈಮ್ ಕೊಟ್ಟಿದ್ವಿ, ಆದರೆ ಕೂಡ ಇನ್ನೂ ಅಲ್ಲೆಲ್ಲ ಕೆಲಸ ಇದೆ, ಇನ್ನೂ ಇದೆ. ಯಾಕಂದರೆ ಮತ್ತು ನಾವೆಲ್ಲ ಬಿಟ್ಟು ಹೋದ್ಮ್ಯಾಗ ಮತ್ತು ನಮ್ಮ ಕೊತ್ವಾಲ ಗೌಡ ಅಮರ MLA ಕೆ ಹತ್ತು ಮತ್ತು ಅವ ಎಲ್ಲರ ಕಡೆ ಹೇಳ್ಕೊತ ಆಡ್ತಾನೆ. ಅಮರ MLA ದಿಲ್ಲಿ ಮೇ ಬೇಟ ಬಹುತ್ ಅಪ್ಘಾತರ ಅಲ್ಲಿಂದ ಸುಳ್ಳು ಹೇಳ್ಕೊತ ಆಡ್ತಾನೆ. ಅದಕ್ಕಾಗಿ ನಾವು ಮುನ್ಸಿಪಾಲ್ಟಿ ಅವ್ರು ಖಾಲಿ ಮಾಡೋ ಮಟ್ಟ ನಾವು ನಿರಂತರವಾಗಿ ಇನ್ನೂ ಕೆಲಸ ಮಾಡೋಣ. ಅವ್ರು ಯಾವಾಗ ಖಾಲಿ ಮಾಡ್ತಾರೋ ನಾವು ಅವಾಗ ಖಾಲಿ ಮಾಡೋಣ. ಯಾಕೆ ನಾವು ಇಷ್ಟೆಲ್ಲ ಕೆಲಸ ಮಾಡೀವಿ, ಮತ್ತು ನಾವು ಕೊತ್ವಾಲ ಗೌಡ ಎಲ್ಲರಿಗೂ ಹೇಳ್ಕೊತ ಆಡ್ತಾನೆ ಉತ್ತಮ ಏ ಅಮರ MLA ಕಿಯ ಅಮರ MLA ಕಿಯ ಅಂತ. ಅದಕ್ಕಾಗಿ ನಾವು ಮಾಡಿದ್ವಿ, ನಾವು ಶ್ರೇಯಸ್ ನಮ್ಗೆ ಬರಬೇಕು, ಅವರು ಮಾಡಲಿ ಪೂರ ಖಾಲಿ ಆಗೋವರೆಗೆ. ಅವ್ರು ಯಾರ್ಯಾರು ಏನು ಹೇಳ್ತಾರೆ ಇನ್ನೂ ಸ್ವಚ್ಛ ಮಾಡೋ ಕೆಲಸ ಇನ್ನೂ 30ವರೆಗೆ ನಾವು ಈ ಕೆಲಸ ಇನ್ನೂ ಮತ್ತೆ ಎಕ್ಸ್ಟೆಂಡ್ ಮಾಡ್ತೀವಿ. ನೀವು ಯಾರು ಮನೆ ಕಟ್ಟಲಿಕ್ಕೆ ತಕ್ಷಣ ಇದ್ರೆ ಪ್ರಾರಂಭ ಮಾಡ್ರೆ ಕಡಿಮೆ ರೇಟ್ನಲ್ಲಿ ನಿಮ್ಗೆ ಉಸುಕು ಕೊಡುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಯಾರು ತಕ್ಷಣ ಈಗಿದ್ದ ಮನೆಯಲ್ಲಿ ಯಾರು ಕಟ್ಟಲಿಕ್ಕೆ ಶುರು ಮಾಡ್ತೀರಿ, ಯಾರು ಲಿಸ್ಟ್ ಇದೆ ನಮ್ಮ ಕಡೆ, ಕಡಿಮೆ ದರದಲ್ಲಿ ಉಸುಕನ್ನು ನಿಮಗೆ ನಿಮ್ಮ ಮನೆಗೇನೆ ಯಾರಿಗೇನು ಹೋಗೋದು ಅವಶ್ಯಕತೆ ಇಲ್ಲ. ನೀವು ಯಾರು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀರಿ ನಿಮಗೆ ನಿಮ್ಮ ಮನೆಗೆ ಉಸುಕು ತರುವಂಥ ನಾವು ಪ್ರಯತ್ನ ಮಾಡಿ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಏನೇನು ಕೆಲಸ ಮಾಡಿದ್ವಿ ಹೇಳಲಿಕ್ಕೆ ನೀವು ನಮ್ಮನ್ನು ಇಲ್ಲಿ ಕರೆದಿದ್ದೀವಿ. ಆದರೆ ದುರ್ದವಶಾತ ನಾವು ಮಾಡಿದಷ್ಟು ಖೆಚ್ಚು ಪ್ರಚಾರ ಸಿಗದಿಲ್ಲ. ಯಾರೋ ಒಬ್ರು ಎಲ್ಲೋ ಒಂದು ಬಿಸ್ಕಿಟ್ ಕೊಟ್ಟರು ಟಿ ವಿಯಲ್ಲಿ ಬೆಳಗಿನ ತೋರಿಸ್ರು, ನಾವೆಲ್ಲ ರಾತ್ರಿ ಆಗಲಿ ಓಡಾಡಿದ್ವು. ನಮ್ಮ ಮಕ್ಕಳು ಕೂಡ ಬಂದಿದ್ರು, ಅವ್ರು ತೋರಿಸ್ಲಿಕ್ಕೆ ಕರ್ಕೊಂಬಂದಿದ್ವಿ. ಬಡತನ ಹೆಂಗೆ ಇರ್ತೈತೆ, ಹೆಂಗೆ ಕಷ್ಟದಾಗ ಭಾಳಷ್ಟು MLA ಮಕ್ಕಳನ್ನೆಲ್ಲ ಗುದ್ಲಿ ಪೂಜೆಗೆ ಹಚ್ತಾರೆ. ನಾವು ಯಾವಾಗ ಗುದ್ಲಿ ಪೂಜೆ ಮಾಡೋಕೆ ಹಚ್ತಿಲ್ಲ, ಆದರೆ ನಾವು ಪತ್ರಿಕೆಯವರು ಅದನ್ನು ಬರೀತಾರ ತಿಳಿದಿದ್ವಿ. ಆದರೆ ಅವ್ನು ಮಂಗಳಾರತಿ ಇದು ಬರ್ಕೊಂಬೋತಾವ ಒಬ್ಬ ಪತ್ರಿಕೆ, ಅವ್ನು ಮಂಗಳಾರತಿ ಸ್ವೀಕಾರ ಮಾಡಿದ್ರು. ನಾವು ನಮ್ಮ ಮಕ್ಕಳು ಬಂದದನ್ನು ಭಾಳ ಹೈಲೈಟ್ ಮಾಡ್ತಾರ ತಿಳಿದ್ವಿ. ಆದರೂ ಕೂಡ ಕೆಲವರು ಎಲ್ಲೆಲ್ಲ ಒಯ್ಯಲಿಕ್ಕೆ ಪ್ರಯತ್ನ ಮಾಡು ಮಂಗಳಾರತಿ ಸ್ವೀಕಾರ ಅಲ್ಲಿ ಹೋಗ್ಬೇಕಾದ ಅನಿವಾರ್ಯ ರೀತಿ ಹೋಗಿದ್ವಿ. ಹೋದಾಗ ಅಲ್ಲಿ ಗೌರವ ಮಾಡುವಂಥ ನಮ್ಮದೆಲ್ಲ ಕರ್ತವ್ಯ ಅನ್ನೋದು ಗೌರವವನ್ನು ಕೊಟ್ಟಿದ್ದೀವಿ ಆ ದೇವಸ್ಥಾನಕ್ಕೆ ದೇವರಿಗೆ. ಹೊರತಾಗಿ ನಮ್ಮ ಹೋರಾಟ ನಿರಂತರವಾಗಿ ನಾನು ನಾಸ್ತಿಕ, ಯಾಕಂದ್ರೆ ನಾನು ಯಾವುದು ದೇವರನ್ನ ಇಂದು ಕೂಡ ನಂಬಿಲ್ಲ ಇವತ್ತು ನಂಬಲ್ಲ, ಅದು ನನ್ನ ವೈಯಕ್ತಿಕ ವಿಚಾರ. ಆದರೆ ಬೇರೆ ಕಡೆ ಹೋದಲ್ಲಿ ಗೌರವ ಕೊಡೋದು ನಮ್ಮ ಕರ್ತವ್ಯ ಅಂತ ನಾವು ಕೊಟ್ಟಿದ್ದೀವಿ. ನೀವು ಇನ್ನೂ ಕೂಡ ನಮ್ಮದು 30ವರೆಗೆ ನಮ್ಮ ನಿರಂತರವಾಗಿ ಸೇವೆ ನಿಮ್ಗೆ ಇರ್ತೈತೆ. ಯಾರು ಈಗ ಮನೆ ಕಳ್ಕೊಂಡಿರಿ ಹೊಸ ಕಟ್ಟಬೇಕಂಡ್ರೆ ನೀವು ತಕ್ಷಣ ನಮ್ಗೆ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ನಿಮಗೆ ತಕ್ಷಣ ಉಸುಕನ್ನು ಅರ್ಧ ರೇಟ್ನಲ್ಲಿ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ನಮ್ಮೇಲೆ ಇರಲಿ. ಯಾಕಂದರೆ ಇದೊಂದು ನಮಗೆ ಸೇವೆ ಮಾಡುವಂಥ ಭಾಗ್ಯ ಒದಗಿ ಬಂತು, ಅದಕ್ಕಾಗಿ ನಮ್ಮ ಸೇವೆಯನ್ನು ನಿಮಗೋಸ್ಕರ ಮಾಡಿವಿ. ಮತ್ತು ನಿಮ್ಮದೇನೇ ಸಮಸ್ಯೆ ಇದ್ದರೂ ಕೂಡ ಯಾವಾಗಲೂ ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಮತ್ತೆ ಪಾಠ ಏನಪ್ಪ ಬೇರೆ ಏನ್ರ ನಿಮ್ಮ ನಗರಸಭೆ ಏನದ ಮತ್ತೆ ಯಾರು ನಿಮ್ಮ ಮನೆ ಬಿಟ್ಟು ಹೋಗಿದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅದನ್ನು ಕೊಡುವಂತ ಪ್ರಯತ್ನ ಮಾಡ್ತೀವಿ. ಅದನ್ನ ಮತ್ತೆ ಯಾರೋ ಉಳಿದಿರಬಹುದು, ಮತ್ತೆ ಏನಾರ ಸಮಸ್ಯೆ ಇದ್ರೆ ಖಂಡಿತವಾಗಿ ನಾವು ಮಾಡಿಸ್ತೀವಿ. ಈಗ ಮನೆಗೆ ಹೋದವ್ರಿಗೆಲ್ಲ 10,000 ಅತಿ ಸರ್ಕಾರ ಕೊಡುವ ನಿರ್ಧಾರ ಮಾಡಿದೆ. ಯಾರ್ಯಾರ ಮನೆಯಲ್ಲಿ ನೀರು ಹೋಗಿದೆ ಅವರಿಗೆ ತಕ್ಷಣ 10,000 ಸರ್ಕಾರ ಕೊಡ್ತದೆ. ಎರಡನೇದಾಗಿ ನಿಮಗೆ ಮನೆ ಎಷ್ಟು ಬಿದ್ದಿದೆ ಅದರ ಮೇಲೆ ಅದು 40,000 ಆಗ್ಬೋದು 50,000 ಆಗ್ಬೋದು, ಹೆಚ್ಚಿದ್ರೆ 97,000ವರೆಗೆ ನಿಮ್ಗೆ ಕೊಡ್ತಾರೆ. ಇನ್ನು ಬಾಡಿಗೆ 10 ತಿಂಗಳಿಗೆ 5,000 ಆಗ್ತಿ 50,000 ಆಗ್ತಿ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಅದನ್ನೇ. ಅದು 50,000 ಇದನ್ನು ಮಿಕ್ಸ್ ಮಾಡಿ ನಿಮ್ದಟ್ಟು ಮಿಕ್ಸ್ ಮಾಡಿ ಈಗ ಹೊಸ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡೋದು. ಅದನ್ನು ದುಡ್ಡು ಕಾಯ್ದು ಬೇಡ, ಬಂದಾಗ ಅವ್ರು ಕೊಟ್ಟೆ ಕೊಡ್ತಾರೆ ನಿಮ್ಗೆ 5 ಲಕ್ಷ. ಈಗ ಎಲ್ಲೆಲ್ಲಿ ನಿಮ್ಗೆ ಅನುಕೂಲ ಇದೆ ನೀವು ಅಷ್ಟು ಹಾಕಿ ಸರ್ಕಾರ ಕೊಡ್ತಾ ಇದೆ 50,000. ಇನ್ನೊಂದು ಎಷ್ಟು ನಿಮ್ದು ಪೂರ್ಣ ಬಿದ್ದರೆ 97,000, ಸಂಪೂರ್ಣವಾಗಿ ಬಿದ್ದಿದ್ರೆ 97,000 50,000 ಬಾಡಿಗೆ ರೂಪದಲ್ಲಿ ಕೊಡ್ತಾರೆ. ನಾವು ಕೂಡ ಉಸುಕನ್ನು ನಿಮಗೆ ಕಡಿಮೆ ದರದಲ್ಲಿ ಕೊಡಿಸ್ತೀವಿ. ಅದಕ್ಕೆ ತಕ್ಷಣ ನೀವು ಮನೆ ಇದ್ದ ಜಾಗದಲ್ಲಿ ಈಗ ಒಂದೇ ಲೆವೆಲ್ ಇದೆ,
ಎರಡು ಮಾಡ್ಲಿಕ್ಕೆ ನಿಮ್ಗೆ ಮತ್ತೆ ಅವಕಾಶ ಬರ್ತದೆ. ಯಾಕಂದ್ರೆ ಒಂದೇ ಮನೆಯಲ್ಲಿ ನಾಲ್ಕು ಐದು ಜನ ಇದ್ದೀರ, ನಾವು ನೋಡಿದ್ವಿ ಎಲ್ಲ ಕಡೆ. ಹಿಂದೆ ನಿಮ್ಮ ತಂದೆಯವ್ರು ಇದ್ರಲ್ಲಿ ಅದ್ರಾಗ ನಾಲ್ಕು ನಾಲ್ಕು ಜನ ಅದಾರ, ಐದು ಜನ ಅದಾರ. ಈಗ 1, 2, 3 ಕಟ್ಟಲಿಕ್ಕೆ ಅವಕಾಶ ಆಗ್ತಿ. ಮಗ ಇದನ್ನೇ ಸರ್ಕಾರ ದುಡ್ಡು ಉಪಯೋಗ ಮಾಡಿಕೊಂಡು ನಮ್ಮ ಕೊಡುವಂಥ ಕಡಿಮೆ ದರದ ಉಸ್ತಿಕನ್ನು ಕೂಡ ನೀವು ಉಪಯೋಗ ಮಾಡ್ಕೊಂಡು 1, 2, 3 ಕಟ್ಬೋದು. ಚಿಕ್ಕ ಸಿಕ್ಕಾದರೂ ಕೂಡ ನೀಟಾಗಿರ್ತೈತಿ. ಯಾಕಂದ್ರೆ ಈ ಮಳೆಯಲ್ಲಿ ಬಿದ್ದಿದ್ದು ಮಣ್ಣಿನ ಮನೆ ಅಷ್ಟೇ ಬಿದ್ದಾವೆ, ಯಾವುದು ಹೊಸದು ಕಟ್ಟಿದಾರೆ ಯಾವುದು ಕಡಿಮೆ ಡ್ಯಾಮೇಜ್ ಆಗಿದೆ. ಅದಕ್ಕಾಗಿ ಬಹುಶಃ ನಾವೆಲ್ಲ ಆಸೆ ಮಾಡ್ತೀವಿ ಮುಂದೆ ಯಾವಾಗ ಕೂಡ ಅಷ್ಟು ನೀರು ಬರಲಿಲ್ಲ ಅಂತ ಬಂದರೂ ಕೂಡ ಆ ಮನೆಗಳು, ಯಾಕೆ ನೋಡಿ ಈ ಮನೆ ಏನೂ ಆಗಿಲ್ಲ, ಅದೇ ಇಲ್ಲಿ ಎಲ್ಲ ಬಿದ್ದು ಹೋಯ್ತಿದ್ದು. ಅದಕ್ಕಾಗಿ ಕಟ್ಟುವಂಥ ಮಜೂಬ್ ಮನೆಯನ್ನು ಕಟ್ಟುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾವು 30 ನಮ್ಮ ಸೇವೆ, ನಮ್ಮ ಟ್ರ್ಯಾಕ್ಟರ್ ಸೇವೆಯನ್ನು ನಿಮ್ಮ ಮನೆ ತೆಗಿಲಿಕ್ಕೆ, ಮಣ್ಣು ತೆಗಿಲಿಕ್ಕೆ ಮತ್ತೆ ಮುಂದೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಅವಶ್ಯಬಿದ್ರೆ ಮತ್ತೆ ನಿಮಗೆ ಮುಂದೆ ಮಾಡ್ತೀವಿ. ಅಷ್ಟರೊಳಗೆ ತಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬೇಗ ಬೇಗ ಮತ್ತೆ ನಿಮ್ಮ ಮನೆಯನ್ನು ಕಟ್ಟಿಸುವಂಥ ಪ್ರಯತ್ನ ಮಾಡಿ. ನಿಮ್ಮ ಜೊತೆ ಖಂಡಿತವಾಗಿದೆ. ಇದಷ್ಟೇ ಅಲ್ಲ, ಬೇರೆ ಯಾವುದೇ ಕೆಲಸದ್ರು ಕೂಡ ನೀವು ಸದಾ ನಮ್ಮ ಕಡೆ ಬನ್ನಿ, ನಿಮ್ಮ ಕೆಲಸ ಮಾಡ್ತೀವಿ ಅಂತ ಹೇಳುತ್ತಾ ತಾವು ಕೊಟ್ಟಂಥ ಸಹಕಾರಕ್ಕೆ, ಮತ್ತೊಮ್ಮೆ ನಮ್ಮ ಸಕ್ಕರೆ ಕಾರ್ಖಾನೆ ಅವರಿಗೆ, ನಗರಸಭಾ ಸದಸ್ಯರಿಗೆ, ಸಕ್ಕರೆ ಕಾರ್ಖಾನೆ ಅವರಿಗೆ, ಸತೀಶ್ ಜಾರಕಿಹೊಳಿ ಫೌಂಡೇಶನ್ಗೆ, ನಗರಸಭಾ ಸದಸ್ಯರಿಗೆ ಮತ್ತು ಅವ್ರ ಜೊತೆ ಕೂಡಿ ಭಾಳಷ್ಟು ಜನ ಈ ಸ್ವಚ್ಛತಾ ಕಾರ್ಯದಲ್ಲಿ ನೀವು ಸಹಕಾರ ಮಾಡಿದರೆ ಅದಕ್ಕಾಗಿ ನಿಮಗೆ ಅಭಿನಂದಿಸ್ತಾ, ಮತ್ತು ನಿಮ್ಮ ಸಮಸ್ಯೆಗೆ ಇಡೀ ರಾಜ್ಯದ ಜನತೆ ಬಂದು ನಿಮಗೆಲ್ಲ ಸಹಕಾರ ಮಾಡಿದ್ರೆ ಅವರು ಕೂಡ ಅಭಿನಂದಿಸಿ ನನ್ನ ಮಾತು ಮುಗಿಸ್ತಾರೆ. ನಿಮ್ಮ ಜೊತೆ ನಾ ಇರ್ತೀನಿ ಅಂತೇಳಿ ನನ್ನ ಮಾತು ನಮಸ್ಕಾರ ಎಲ್ಲರೂ.